ಓಂ ಶಾಂತಿ. ಶಿವತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 24/11/2022. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಶ್ರೀಮತದ ಮೇಲೆ ಪೂರ್ತಿ ಪೂರ್ತಿ ಗಮನ ಕೊಡಬೇಕು. ತಂದೆಯ ಆಜ್ಞೆಯಾಗಿದೆ. ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಜ್ಞಾನವನ್ನು ಧಾರಣೆ ಮಾಡಿ ಅನ್ಯರ ಸೇವೆಯನ್ನು ಮಾಡಬೇಕು. ಮಧುರ ಮಕ್ಕಳೇ, ನೀವು ಶ್ರೀಮತದ ಮೇಲೆ ಪೂರ್ತಿ ಪೂರ್ತಿ ಗಮನ ಕೊಡಬೇಕು. ತಂದೆಯ ಆಜ್ಞೆಯಾಗಿದೆ. ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಜ್ಞಾನವನ್ನು ಧಾರಣೆ ಮಾಡಿ ಅನ್ಯರ ಸೇವೆಯನ್ನು ಮಾಡಬೇಕು. ಪ್ರಶ್ನೆ: ತಂದೆಯು ಮಕ್ಕಳ ಉನ್ನತಿಗೋಸ್ಕರ ಯಾವ ಒಂದು ಸಲಹೆಯನ್ನು ಬಹಳ ಚೆನ್ನಾಗಿ ಕೊಡುತ್ತಾರೆ? ಉತ್ತರ: ಮಧುರ ಮಕ್ಕಳೇ, ತಮ್ಮ ಚಾರ್ಟ್ ಅನ್ನು ಅಂದರೆ ಲೆಕ್ಕಾಚಾರವನ್ನು ಇಟ್ಟುಕೊಳ್ಳಿ. ಅಮೃತ ವೇಳೆ ಪ್ರೀತಿಯಿಂದ ನೆನಪು ಮಾಡಬೇಕು. ವ್ಯರ್ಥವಾದ ನೆನಪಿನಲ್ಲಿ ಕುಳಿತುಕೊಳ್ಳಬಾರದು. ಶ್ರೀಮತದಂತೆ ಆತ್ಮಾಭಿಮಾನಿಗಳಾಗಿ ಸಂಪೂರ್ಣ ದಯಾಹೃದಯಿಗಳಾದಾಗ ಬಹಳ ಚೆನ್ನಾಗಿ ಉನ್ನತಿ ಆಗುತ್ತದೆ. ಮತ್ತೊಂದು ಪ್ರಶ್ನೆ: ನೆನಪಿನಲ್ಲಿ ವಿಘ್ನದ ರೂಪ ಯಾವ ಪ್ರಕಾರವಿರುತ್ತದೆ? ಉತ್ತರ: ಯಾವ ವಿಕರ್ಮಗಳು ಕಳೆದು ಹೋಗಿದೆ ಅದು ನೆನಪಿನಲ್ಲಿ ಕುಳಿತುಕೊಂಡ ಸಮಯದಲ್ಲಿ ಅದು ವಿಘ್ನ ರೂಪವಾಗುತ್ತದೆ. ನೀವು ಮಕ್ಕಳು ನೆನಪಿನಲ್ಲಿ ತಂದೆಯನ್ನು ಆಹ್ವಾನ ಮಾಡಬೇಕು. ಮಾಯೆ ಮರೆಸಲು ಬಹಳಷ್ಟು ಪ್ರಯತ್ನ ಪಡುತ್ತದೆ. ನೀವು ನೆನಪಿನ ಚಾಟನ್ನು ಇಟ್ಟುಕೊಳ್ಳಿ. ಶ್ರಮ ಪಡುವುದರಿಂದ ಮಾಲೆಯ ಮಣಿಗಳಾಗಲು ಸಾಧ್ಯ. ಗೀತೆ: ನೀವು ಪ್ರೇಮದ ಸಾಗರ ಆಗಿದ್ದೀರಿ. ಓಂ ಶಾಂತಿ. ಇಲ್ಲಿ ಯಾವಾಗ ಕುಳಿತುಕೊಂಡರೂ ತಂದೆಯ ನೆನಪಿನಲ್ಲಿಯೇ ಕುಳಿತುಕೊಳ್ಳಬೇಕು. ಮಾಯೆ ಅನೇಕರನ್ನು ನೆನಪು ಮಾಡಲು ಬಿಡುವುದಿಲ್ಲ, ಏಕೆಂದರೆ ದೇಹಾಭಿಮಾನವಿರುತ್ತದೆ. ಕೆಲವರಿಗೆ ಮಿತ್ರ ಸಂಬಂಧಿಗಳು, ಕೆಲವರಿಗೆ ಊಟ ತಿಂಡಿ ಮುಂತಾದವು ಏನೇನು ನೆನಪಿಗೆ ಬರುತ್ತದೆ. ಹೇಗೆ ಯಾವಾಗ ಲಕ್ಷ್ಮಿಯನ್ನು ಪೂಜೆ ಮಾಡುತ್ತಾರೆ ಆಗ ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತಾರೆ, ಆದರೆ ಲಕ್ಷ್ಮಿ ಬರುವುದಿಲ್ಲ. ನೀವು ತಂದೆಯನ್ನು ನೆನಪು ಮಾಡಿ ಅಥವಾ ಆಹ್ವಾನ ಮಾಡಿ ಎಂದು ಇಲ್ಲಿ ಹೇಳಲಾಗುತ್ತದೆ. ಆದರೆ ಮಾತು ಒಂದೇ ಆಗಿದೆ: ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ. ವಿಕರ್ಮ ಬಹಳಷ್ಟು ಇರುವುದರಿಂದ ಧಾರಣೆ ಆಗುವುದಿಲ್ಲ, ಆಗ ತಂದೆಯನ್ನು ಸಹ ನೆನಪು ಮಾಡಲು ಸಾಧ್ಯವಿಲ್ಲ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ವಿಕರ್ಮ ಜೀತ್ ನಿರೋಗಿ ಆಗುತ್ತೀರಿ. ಇದು ಬಹಳ ಸಹಜವಾಗಿದೆ. ಆದರೆ ಮಾಯಿ ಅಥವಾ ಕಳೆದು ಹೋದ ವಿಕರ್ಮಗಳು ಎದುರಿಗೆ ಬರುತ್ತದೆ, ಅದು ನೆನಪು ಮಾಡುವುದರಲ್ಲಿ ವಿಘ್ನ ಹಾಕುತ್ತದೆ. ನೀವೇ ಅರ್ಧಕಲ್ಪ ಯಥಾರ್ಥ ರೀತಿಯಿಂದ ನೆನಪು ಮಾಡಿದಿರಿ ಎಂದು ತಂದೆಯು ಹೇಳುತ್ತಾರೆ. ಈಗ ನೀವು ಪ್ರತ್ಯಕ್ಷವಾಗಿ ಆಹ್ವಾನ ಮಾಡುತ್ತಿದ್ದೀರಿ, ಏಕೆಂದರೆ ತಂದೆಯು ಬಂದಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಆದರೆ ಈ ನೆನಪಿನ ಅಭ್ಯಾಸ ಪಕ್ಕಾ ಆಗಬೇಕು. ನೀವು ಸದಾ ನಿರೋಗಿಗಳಾಗುವುದಕ್ಕೋಸ್ಕರ ಅವಿನಾಶಿ ಸರ್ಜನ್ ಔಷಧಿಯನ್ನು ಕೊಡುತ್ತಾರೆ. ಯಾವುದೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡಬೇಕು. ನಾವು ಎಲ್ಲಿಗೆ ಹೋಗಬೇಕು ಅದು ಬುದ್ಧಿಯಲ್ಲಿ ಇರುತ್ತದೆ. ತಂದೆಯು ಅಲ್ಲಿಂದ ಬಂದು ಸತ್ಯವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಬೇರೆ ಯಾರೂ ಈ ಈಶ್ವರೀಯ ಸಂದೇಶವನ್ನು ಕೊಡುವುದಿಲ್ಲ. ಎಲ್ಲರೂ ಈ ಮಂಚದ ಮೇಲೆ ಪಾತ್ರ ಮಾಡಲು ಬರುತ್ತಾರೆ ಮತ್ತು ಈಶ್ವರನನ್ನು ಮರೆಯುತ್ತಾರೆ. ಲಕ್ಷ್ಮೀನಾರಾಯಣರು ಇಲ್ಲಿ ಬಂದಾಗ ಈಶ್ವರನ ಬಗ್ಗೆ ಏನೂ ತಿಳಿದಿರುವುದಿಲ್ಲ. ಅವರಿಗೂ ಸಹ ಸಂದೇಶ ವಾಹಕರೆಂದು ಹೇಳಲಾಗುವುದಿಲ್ಲ. ಆದರೆ ಇಲ್ಲಿ ಮನುಷ್ಯರು ಹೆಸರನ್ನು ಇಟ್ಟಿದ್ದಾರೆ. ಅವರು ಬರುವುದೇ ಪಾತ್ರ ಮಾಡುವುದಕ್ಕೋಸ್ಕರ. ಅವರ ನೆನಪು ಮಾಡಲು ಹೇಗೆ ಸಾಧ್ಯ?
ಅವರು ಪಾತ್ರ ಮಾಡುತ್ತಾ ಮಾಡುತ್ತಾ ಪತಿತರಾಗುತ್ತಾರೆ. ನಂತರ ಅಂತ್ಯದಲ್ಲಿ ಪತಿತರಿಂದ ಪಾವನರಾಗುತ್ತಾರೆ. ಅದೆಲ್ಲವನ್ನು ತಂದೆಯೇ ಬಂದು ಮಾಡುತ್ತಾರೆ. ತಂದೆಯ ನೆನಪಿನಿಂದಲೇ ಪಾವನರಾಗಬೇಕು. ಮಕ್ಕಳು ನನ್ನ ಬಳಿ ಪಾವನರಾಗಲು ಒಂದೇ ಉಪಾಯವಾಗಿದೆ ಎಂದು ತಂದೆಯು ಹೇಳುತ್ತಾರೆ. ದೇಹ ಸಹಿತ ಯಾವುದೆಲ್ಲ ದೇಹದ ಸಂಬಂಧವಿದೆ ಅದನ್ನು ಮರೆತು ಬಿಡಬೇಕು. ನಾನು ಆತ್ಮನಿಗೆ ತಂದೆಯನ್ನು ನೆನಪು ಮಾಡುವ ಆಜ್ಞೆ ಸಿಕ್ಕಿದೆ ಎಂದು ನೀವು ಮಕ್ಕಳಿಗೆ ತಿಳಿದಿದೆ. ಅವರ ಮತದಂತೆ ನಡೆಯುವಂತಹವರಿಗೆ ಆಜ್ಞಾಕಾರಿಗಳ ಪದವಿ ಶ್ರೇಷ್ಠವಾಗಿರುತ್ತದೆ. ತಂದೆಯ ಒಂದು ಆಜ್ಞೆಯಾಗಿದೆ ನೆನಪು ಮಾಡಿ, ಮತ್ತೊಂದು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಒಂದು ವೇಳೆ ನೆನಪೇ ಮಾಡದಿದ್ದರೆ ಶಿಕ್ಷೆಗಳು ಬಹಳಷ್ಟು ಭೋಗಿಸಬೇಕಾಗುತ್ತದೆ. ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿದ್ದಾಗ ಧನ ಬಹಳಷ್ಟು ಸಿಗುತ್ತದೆ. ಭಗವಾನ್ ವಾಚ, ನನ್ನ ಮೂಲಕ ನನ್ನನ್ನು ತಿಳಿದುಕೊಳ್ಳಿ ಮತ್ತು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯ ತಿಳಿದುಕೊಳ್ಳಬೇಕು. ಈ ಎರಡೂ ವಿಚಾರದ ಬಗ್ಗೆ ಬಹಳ ಗಮನ ಕೊಡಬೇಕು. ಶ್ರೀಮತದಂತೆ ಪೂರ್ಣ ಗಮನವನ್ನು ಕೊಟ್ಟಾಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ಮತ್ತು ದಯಾಹೃದಯಿಗಳಾಗಿ ಎಲ್ಲರಿಗೂ ಮಾರ್ಗವನ್ನು ತಿಳಿಸಬೇಕು, ಎಲ್ಲರ ಕಲ್ಯಾಣ ಮಾಡಬೇಕು. ಮಿತ್ರ ಸಂಬಂಧಿಗಳು ಮುಂತಾದವರನ್ನು ಸತ್ಯಯಾತ್ರೆಯಲ್ಲಿ ಕರೆದುಕೊಂಡು ಹೋಗಲು ಯುಕ್ತಿಗಳನ್ನು ರಚಿಸಬೇಕು. ಅಲ್ಲಿ ಶಾರೀರಿಕವಾದಂತಹ ಯಾತ್ರೆಯಾಗಿದೆ, ಆತ್ಮೀಯ ಯಾತ್ರೆಯು ಇಲ್ಲಿ ಇದೆ. ಇದು ಆಧ್ಯಾತ್ಮಿಕವಾದ ಜ್ಞಾನ ಯಾರ ಬಳಿಯೂ ಸಹ ಇಲ್ಲ. ಎಲ್ಲ ಶಾಸ್ತ್ರಗಳ ಆಧ್ಯಾತ್ಮಿಕ ವ್ಯಕ್ತಿ ಅವರೊಬ್ಬರೇ ಆಗಿದ್ದಾರೆ. ಇದಾಗಿದೆ ಆತ್ಮೀಯ ಜ್ಞಾನ. ಆತ್ಮನಾಗಿ ಆತ್ಮಗಳಿಗೆ ಪರಮ ಆತ್ಮ ಈ ಜ್ಞಾನವನ್ನು ತಿಳಿಸಿಕೊಡುತ್ತಿದ್ದಾರೆ. ಏಕೆಂದರೆ ಆತ್ಮಗಳನ್ನು ಹಿಂತಿರುಗಿ ಕರೆದುಕೊಂಡು ಹೋಗಬೇಕಾಗಿದೆ. ಕೆಲವರಿಗೆ ಅಮೃತ ವೇಳೆಯಲ್ಲಿ ಉನ್ನತಿಯ ಬಗ್ಗೆ ಗಮನವೇ ಇರುವುದಿಲ್ಲ. ನೀವು ಮಕ್ಕಳಲ್ಲಿ ದೇಹಾಭಿಮಾನ ಬಹಳಷ್ಟು ಇದೆ. ಆತ್ಮಾಭಿಮಾನಿಗಳಾದಾಗ ದಯಾಹೃದಯಿಗಳಾಗಿ ಶ್ರೀಮತದಂತೆ ನಡೆಯಬಹುದು. ತಂದೆಯು ಹೇಳುತ್ತಾರೆ, ತಮ್ಮ ಚಾರ್ಟನ್ನು ಬರೆಯಿರಿ, ಎಷ್ಟು ಸಮಯ ನೆನಪು ಮಾಡಿದಿರಿ. ಮೊದಲು ಇದರ ಬಗ್ಗೆ ಚಾರ್ಟ್ ಇಟ್ಟುಕೊಳ್ಳುತ್ತಿದ್ದರು. ಒಳ್ಳೆಯದು, ತಂದೆಗೆ ಕೊಡಲಿಲ್ಲವೆಂದರೆ ತಮ್ಮ ಬಳಿಯಾದರೂ ಇಟ್ಟುಕೊಳ್ಳಿ. ಏಕೆಂದರೆ ತಮ್ಮ ಮುಖವನ್ನು ನೋಡಿಕೊಳ್ಳಬೇಕಲ್ಲವೇ. ನಾವು ಲಕ್ಷ್ಮಿಯನ್ನು ವರಿಸಲು ಯೋಗ್ಯರಾಗಿದ್ದೇವೆಯೇ? ವ್ಯಾಪಾರಿಗಳು ಸಹ ತಮ್ಮ ಚಾರ್ಟನ್ನು ಇಟ್ಟುಕೊಳ್ಳುತ್ತಾರೆ. ಕೆಲವರು ಇಡೀ ದಿನದ ದಿನಚರಿಯನ್ನು ಇಟ್ಟುಕೊಳ್ಳುತ್ತಾರೆ. ಅವರಿಗೆ ಬರೆಯುವಂತಹ ಅಭ್ಯಾಸವಿರುತ್ತದೆ. ಇಲ್ಲಿ ಬ್ರಹ್ಮಾ ತಂದೆಯು ಬಹಳ ಚೆನ್ನಾಗಿ ಸಲಹೆಯನ್ನು ಕೊಡುತ್ತಿದ್ದರು. ಮಕ್ಕಳೇ, ತಮ್ಮ ಚಾರ್ಟನ್ನು ಇಟ್ಟುಕೊಳ್ಳಿರಿ. ಎಷ್ಟು ಸಮಯ ನೆನಪು ಮಾಡಿದೆವು, ಎಷ್ಟು ಸಮಯ ಅನ್ಯರಿಗೆ ತಿಳಿಸಿದೆವು. ಈ ರೀತಿ ಚಾರ್ಟನ್ನು ಇಟ್ಟುಕೊಂಡಾಗ ಬಹಳ ಉನ್ನತಿಯಾಗುತ್ತದೆ. ಬಾಬಾ ಮಮ್ಮ ಎಂದು ಬರೆಯುವ ಅವಶ್ಯಕತೆ ಇಲ್ಲ. ಮಾಲೆಯ ಮಣಿಗಳು ಯಾರಾಗುತ್ತಾರೆ? ಅವರು ಬಹಳ ಪುರುಷಾರ್ಥವನ್ನು ಮಾಡಬೇಕು. ಬ್ರಾಹ್ಮಣರ ಮಾಲೆಯಂತೂ ಇನ್ನೂ ಆಗಿಲ್ಲ, ಅದು ಅಂತ್ಯದಲ್ಲಿ ಆಗುತ್ತದೆ. ಮೊದಲು ರುದ್ರ ಮಾಲೆ ಆಗುತ್ತದೆ, ನಂತರ ಬ್ರಾಹ್ಮಣರ ಮಾಲೆ ಬದಲಾಗುತ್ತಾ ಇರುತ್ತದೆ ಎಂದು ತಂದೆಯು ಹೇಳುತ್ತಾರೆ. ಇಂದು 3-5 ನಂಬರಿನಲ್ಲಿ ಇರುವವರು ನಾಳೆ ಅಂತಿಮದ 16,108 ಹೊರಟು ಹೋಗುತ್ತಾರೆ. ಕೆಲವರು ಕೆಳಗೆ ಬಿದ್ದು ಸಂಪೂರ್ಣ ದುರ್ಗತಿಯನ್ನು ಪಡೆದುಕೊಳ್ಳುತ್ತಾರೆ. ಮಾಲೆಯಿಂದ ಹೊರಗೆ ಹೋದರೆ ಪ್ರಜೆಗಳಲ್ಲಿಯೂ ಸಹ ಚಂಡಾಳರಾಗುತ್ತಾರೆ. ಒಂದು ವೇಳೆ ಮಣಿಗಳಾಗಬೇಕಾದರೆ ಕಷ್ಟಪಡಬೇಕಾಗುತ್ತದೆ. ತಂದೆಯಂತೂ ಎಲ್ಲರಿಗೂ ಬಹಳ ಚೆನ್ನಾಗಿ ಸಲಹೆಯನ್ನು ಕೊಡುತ್ತಾರೆ. ಬಲೆ ಮೂಗರಾಗಿದ್ದರೂ ಸಹ ಅನ್ಯರಿಗೆ ಸನ್ನೆಯ ಮುಖಾಂತರ ತಂದೆಯ ನೆನಪನ್ನು ತರಿಸಬಹುದು. ಕುರುಡರು ಕುಂಟರು ಹೇಗೆ ಇದ್ದರೂ ಅನಾರೋಗ್ಯವಂತರಿಗಿಂತಲೂ ಸಹ
ಜಾಸ್ತಿ ಶ್ರೇಷ್ಠ. ಪದವಿಯನ್ನು ಪಡೆಯಲು ಸಾಧ್ಯವಿದೆ. ಬಲೆ ಅವರು ಆರೋಗ್ಯವಂತರಾಗಿರಬಹುದು, ಅವರಿಗಿಂತಲೂ ಶ್ರೇಷ್ಠ ಪದವಿಯನ್ನು ಪಡೆಯುವ ಸಾಧ್ಯತೆವಿದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ. ತಂದೆಯ ಮಕ್ಕಳಾದರೆ ಆಸ್ತಿ ಸಿಗುತ್ತದೆ, ಅದರಲ್ಲಿ ಪದವಿಯು ನಂಬರ್ ವಾರ್ ಆಗಿರುತ್ತದೆ. ಮಕ್ಕಳು ಜನ್ಮ ಪಡೆದುಕೊಂಡರೆ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೆ. ಇಲ್ಲಿ ನೀವು ಗಂಡು ಮಕ್ಕಳಾಗಿದ್ದೀರಿ, ತಂದೆಯಿಂದ ಆಸ್ತಿಯ ಅಧಿಕಾರವನ್ನು ಪಡೆದುಕೊಳ್ಳಬೇಕು. ಪೂರ್ತಿ ಆಧಾರ ಪುರುಷಾರ್ಥದ ಮೇಲಿದೆ. ಕಲ್ಪದ ಮೊದಲು ನಾವು ಸೋಲನ್ನು ಪಡೆದುಕೊಂಡಿದ್ದೆವು ಎಂದು ಹೇಳುತ್ತಾರೆ. ಇದು ಬಾಕ್ಸಿಂಗ್ ಆಗಿದೆಯಲ್ಲವೇ. ಇಲ್ಲಿ ಮಾಯೆಯು ರಾವಣನ ಜೊತೆ ಪಾಂಡವರು ಸಹ ಯುದ್ಧ ಮಾಡುತ್ತಿದ್ದಾರೆ. ಕೆಲವರು ಪುರುಷಾರ್ಥ ಮಾಡಿ ವಿಶ್ವದ ಮಾಲೀಕ ಡಬಲ್ ಕಿರೀಟಧಾರಿಗಳಾಗುತ್ತಾರೆ, ಕೆಲವರು ಪ್ರಜೆಗಳಲ್ಲಿಯೂ ನೌಕರರಾಗುತ್ತಾರೆ. ಎಲ್ಲರೂ ಇಲ್ಲಿ ವಿದ್ಯೆಯನ್ನು ಓದಲೇಬೇಕಾಗಿದೆ. ಈಗ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ. ಎಲ್ಲರ ಗಮನವು ಮೊದಲಿರುವಂತಹ ಮಣಿಗಳ ಕಡೆ ಹೋಗುತ್ತಿದೆ. ಎಂಟು ರತ್ನಗಳು ಹೇಗೆ ನಡೆಯುತ್ತಿದ್ದಾರೆ ಎಂದು ಅವರ ಪುರುಷಾರ್ಥದಿಂದ ಗೊತ್ತಾಗುತ್ತದೆ. ಈ ರೀತಿಯೂ ಅಲ್ಲ, ತಂದೆಯು ಅಂತರ್ಯಾಮಿ ಆಗಿದ್ದಾರೆ, ಎಲ್ಲರ ಮನಸ್ಸನ್ನು ತಿಳಿದುಕೊಳ್ಳುತ್ತಾರೆ ಎಂದು. ಆದರೆ ಎಲ್ಲರ ಮನಸ್ಸನ್ನು ತಿಳಿದುಕೊಂಡಿರುವಂತಹವರು ಅರ್ಥಾತ್ ಜ್ಞಾನ ಸಾಗರರಾಗಿದ್ದಾರೆ ಎಂದಲ್ಲ, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಮಾತ್ರ ತಿಳಿದುಕೊಂಡಿದ್ದಾರೆ. ಬಾಕಿ ಒಬ್ಬೊಬ್ಬರ ಹೃದಯವನ್ನು ನೋಡಲು ಸಾಧ್ಯವಿಲ್ಲ. ನನ್ನನ್ನು ಸಂಕಲ್ಪಗಳ ಪರಿಶೀಲನೆ ಮಾಡುವವರು ಎಂದು ತಿಳಿದುಕೊಂಡಿದ್ದಾರೆ. ಆದರೆ ವಾಸ್ತವದಲ್ಲಿ ನಾನು ಎಲ್ಲವನ್ನು ತಿಳಿದುಕೊಂಡಿರುವಂತಹ ಅರ್ಥಾತ್ ಜ್ಞಾನ ಸಾಗರನಾಗಿದ್ದೇನೆ. ಏಕೆಂದರೆ ಆದಿ ಮಧ್ಯ ಅಂತ್ಯದ ಜ್ಞಾನ ನನ್ನ ಬಳಿ ಇದೆ. ಈ ಚಕ್ರ ಪುನಃ ಹೇಗೆ ತಿರುಗುತ್ತದೆ ಎನ್ನುವ ಈ ಪುನರಾವರ್ತನೆಯ ರಹಸ್ಯವನ್ನು ತಿಳಿದುಕೊಂಡಿದ್ದೇನೆ. ಈ ಎಲ್ಲ ರಹಸ್ಯಗಳನ್ನು ನೀವು ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದೇನೆ. ಪರಮಾತ್ಮ ಯಾರಾಗಿದ್ದಾರೆ ಮತ್ತು ಎಷ್ಟು ಸೇವೆ ಮಾಡುತ್ತಿದ್ದಾರೆ ಎನ್ನುವುದನ್ನು ನೀವು ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿದೆ. ಬಾಕಿ ತಂದೆಯು ಒಬ್ಬೊಬ್ಬರ ಹೃದಯವನ್ನು ತಿಳಿದುಕೊಳ್ಳುವ ಕಾರ್ಯವನ್ನು ಮಾಡುವುದಿಲ್ಲ. ಅವರು ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜ ಜ್ಞಾನ ಸಾಗರ ಆಗಿದ್ದಾರೆ, ಎಲ್ಲರನ್ನು ತಿಳಿದುಕೊಂಡಿರುವಂತಹವರು ಎನ್ನುವ ಈ ಅಕ್ಷರ ಬಹಳ ಹಳೆಯದಾಗಿದೆ. ಆದರೆ ತಂದೆಗೆ ಯಾವ ಜ್ಞಾನ ತಿಳಿದಿದೆ? ಆ ಜ್ಞಾನವನ್ನು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಬಾಕಿ ನೀವು ಏನೇನು ಮಾಡುತ್ತೀರಿ ಎನ್ನುವ ವಿಷಯಗಳನ್ನು ಇಡೀ ದಿನ ಕುಳಿತುಕೊಂಡು ನೋಡುತ್ತಿದ್ದೇನೆಯೇ? ನಾನು ಕೇವಲ ಸಹಜ ರಾಜಯೋಗದ ಜ್ಞಾನವನ್ನು ಕಲಿಸಲು ಬರುತ್ತೇನೆ. ತಂದೆಯು ಹೇಳುತ್ತಾರೆ, ನನಗೆ ಬಹಳಷ್ಟು ಮಕ್ಕಳು ಇದ್ದಾರೆ. ಮಕ್ಕಳಲ್ಲಿ ಕೆಲವರು ಸುಪುತ್ರರು, ಕೆಲವರು ಕುಪುತ್ರ ಮಕ್ಕಳಾಗಿರುತ್ತಾರೆ. ಇದೂ ಸಹ ನನಗೆ ತಿಳಿದಿದೆ. ಪ್ರತಿಯೊಬ್ಬರ ವಿದ್ಯೆಯಿಂದಲೇ ತಿಳಿಯುತ್ತದೆ. ಶ್ರೀಮತದಂತೆ ಎಲ್ಲರೂ ಪಾತ್ರ ಮಾಡಲು ಬರಲೇಬೇಕು, ಕಲ್ಯಾಣಕಾರಿಗಳಾಗಬೇಕು. ಬೃಹಸ್ಪತಿಗೆ ವೃಕ್ಷಪತಿಯ ದಿನ ಎಂದು ಹೇಳಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ. ವೃಕ್ಷಪತಿ ಸೋಮನಾಥ ಆಗಿದ್ದಾರೆ, ಶಿವನೂ ಆಗಿದ್ದಾರಲ್ಲವೇ. ಬಹಳ ಮಕ್ಕಳನ್ನು ಗುರುವಾರದ ದಿನ ಶಾಲೆಗೆ ಸೇರಿಸುತ್ತಾರೆ, ಗುರುವನ್ನೂ ಸಹ ಮಾಡುತ್ತಾರೆ. ನಿಮಗೆ ಸೋಮನಾಥ ತಂತೆಯೇ ವಿದ್ಯೆಯನ್ನು ಓದಿಸುತ್ತಿದ್ದಾರೆ. ರುದ್ರನಿಗೆ ಸೋಮನಾಥ ಎಂದು ಹೇಳಲಾಗುತ್ತದೆ. ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದರು ಎಂದು ಹೇಳಲಾಗುತ್ತದೆ. ಈ ಒಂದೇ ಯಜ್ಞದಲ್ಲಿ ಹಳೆಯ ಪ್ರಪಂಚದ ಸಾಮಗ್ರಿಗಳು ಸಮಾಪ್ತಿ ಆಗಲೇಬೇಕು. ಮಹಾಭಾರತದ ಯುದ್ಧ ನಿಮ್ಮ ಎದುರಿಗೆ ನಿಂತಿದೆ. ಆದರೆ ಇಲ್ಲಿ ಎಲ್ಲರೂ ಶಾಂತಿಗೋಸ್ಕರ ಯಜ್ಞವನ್ನು ರಚನೆ ಮಾಡುತ್ತಾರೆ. ಅಲ್ಪಕಾಲದ ಯಜ್ಞದಿಂದ ಶಾಂತಿಯು ಸಿಗುವುದಿಲ್ಲ, ಆದರೆ ಈ ಯಜ್ಞದಿಂದ
ವಿನಾಶದ ಜ್ವಾಲೆ ಪ್ರಕಟವಾಗುತ್ತದೆ. ಈ ಭ್ರಷ್ಟಾಚಾರಿ ಪ್ರಪಂಚವೇ ಇದರಲ್ಲಿ ಸಮಾಪ್ತಿ ಆಗುತ್ತದೆ. ಇದೆಲ್ಲವನ್ನು ನೀವು ಮಕ್ಕಳು ನೋಡಲೇಬೇಕಾಗಿದೆ. ಆದರೆ ನೋಡುವಂತಹವರು ಬಹಳ ಮಹಾವೀರರಾಗಿರಬೇಕು. ಮನುಷ್ಯರು ಅಯ್ಯೋ ಅಯ್ಯೋ ಎಂದು ಹೇಳುತ್ತಾರೆ. ನಿಮಗೋಸ್ಕರ ಬರೆಯಲಾಗಿದೆ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರು ಇರುತ್ತಾರೆ. ಒಂದೇ ಧರ್ಮವಿರುತ್ತದೆ. ಆದರೆ ಈಗ ಕಲಿಯುಗದ ಅಂತ್ಯದಲ್ಲಿ ನೋಡಿ, ಎಷ್ಟೊಂದು ಮನುಷ್ಯರು ಇದ್ದಾರೆ, ಎಷ್ಟೊಂದು ಧರ್ಮಗಳಿವೆ. ಈ ಎಲ್ಲಾ ಧರ್ಮಗಳು ಎಲ್ಲಿಯವರೆಗೆ ನಡೆಯುತ್ತದೆ? ಸತ್ಯಯುಗ ಅವಶ್ಯಕವಾಗಿ ಬರಲೇಬೇಕು. ಈಗ ಸತ್ಯಯುಗದ ಸ್ಥಾಪನೆ ಯಾರು ಮಾಡುತ್ತಾರೆ? ರಚಯಿತ ತಂದೆಯೇ ಮಾಡುತ್ತಾರಲ್ಲವೇ? ಕಲಿಯುಗದ ವಿನಾಶ ನಿಮ್ಮ ಎದುರಿಗೆ ನಿಂತಿದೆ. ಗೀತೆಯ ಭಗವಂತ ಯಾರು ಎಂದು ನೀವು ಮರೆತಿದ್ದೀರಿ. ಭಗವಂತನೇ ಸ್ವರ್ಗದ ಸ್ಥಾಪನೆ ಮಾಡಿದರು. ಆದರೆ ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ. ಅವರೇ ಮಾಯೆಯ ಮೇಲೆ ವಿಜಯಿಗಳನ್ನಾಗಿ ಮಾಡಿದರು. ಈ ರಹಸ್ಯವನ್ನು ತಿಳಿಯದಿರುವ ಕಾರಣ ಅಸುರರು ಮತ್ತು ದೇವತೆಗಳ ಯುದ್ಧವನ್ನು ತೋರಿಸಿದ್ದಾರೆ. ಆ ಯುದ್ಧವಂತೂ ಆಗುವುದಿಲ್ಲ. ನೀವು ಮಕ್ಕಳಿಗೆ ತಂದೆಯ ಮೂಲಕ ಯಾವ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಜ್ಞಾನ ಸಿಕ್ಕಿದೆ, ಈ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿರುತ್ತೀರಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ. ಗೀತೆ, ನೀವು ಪ್ರೀತಿಯ ಸಾಗರರಾಗಿದ್ದೀರಿ. ಇಂದು ತಂದೆಯು ಬಂದಿದ್ದಾರೆ, ನೀವು ಜ್ಞಾನ ಸಾಗರ, ಆನಂದ ಸಾಗರ ಎಂದು ಬರೆಯುತ್ತೀರಿ. ಪ್ರೀತಿಯ ಸಾಗರ ಎಂದು ಅವಶ್ಯಕವಾಗಿ ಬರೆಯಬೇಕು. ತಂದೆಯ ಮಹಿಮೆ ಮರೆಯಾಗುತ್ತದೆ. 16,108 ರಾಣಿಯರಿದ್ದರು ಎಂದು ಕೃಷ್ಣನಿಗೆ ಬರೆಯುತ್ತಾರೆ. ಆದರೆ ಜನ್ಮಾಷ್ಟಮಿಯ ದಿನ ಕೃಷ್ಣನನ್ನು ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾರೆ. ಆದರೆ ಕೃಷ್ಣನೇ ನಾರಾಯಣನಾಗುತ್ತಾನೆ ಎನ್ನುವ ವಿಚಾರ ತಿಳಿದಿಲ್ಲ. ಅದೇ ನಂತರ ಲಕ್ಷ್ಮಿಯೇ ಪುನಃ ಜಗದಂಬಾ ಆಗುತ್ತಾರೆ ಎನ್ನುವ ಈ ವಿಚಾರ ಯಾರಿಗೂ ತಿಳಿದಿಲ್ಲ. ಈಗ ತಂದೆಯು ಹೇಳುತ್ತಾರೆ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವು ನನ್ನೊಬ್ಬನನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ಸಹ ತಿಳಿದುಕೊಳ್ಳುತ್ತೀರಿ. ಆದರೆ ಯಾರು ಆತ್ಮಾಭಿಮಾನಿಗಳು ಆಗಿಲ್ಲ, ಅವರಿಗೆ ಧಾರಣೆಯೂ ಆಗುವುದಿಲ್ಲ. ಅರ್ಧಕಲ್ಪ ದೇಹಾಭಿಮಾನವೇ ಇತ್ತು. ಸತ್ಯಯುಗದಲ್ಲಿ ಪರಮಾತ್ಮನ ಜ್ಞಾನ ಇರುವುದಿಲ್ಲ. ಆದರೆ ಇಲ್ಲಿ ಪಾತ್ರ ಮಾಡಲು ಬಂದಾಗ ಪರಮಾತ್ಮನನ್ನು ಮರೆತು ಬಿಡುತ್ತಾರೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಎನ್ನುವುದು ನಿಮಗೆ ತಿಳಿದಿದೆ. ಆದರೆ ಅಲ್ಲಿ ದುಃಖದ ಮಾತಿಲ್ಲ. ಇಲ್ಲಿ ಪರಮಾತ್ಮನಿಗೆ ಜ್ಞಾನ ಸಾಗರ, ಪ್ರೇಮ ಸಾಗರ ಆಗಿದ್ದಾರೆ ಎನ್ನುವ ಮಹಿಮೆ ಇದೆ. ಮನ್ಮನಾಭವ ಮದ್ಯಾಜಿ ಭವ ಒಂದು ಹನಿ ಆಗಿದೆ. ಈ ಹನಿಯು ಸಿಗುವುದರಿಂದ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗುತ್ತೇವೆ. ಸ್ವರ್ಗದಲ್ಲಿ ತುಪ್ಪ, ಹಾಲಿನ ನದಿಗಳು ಹರಿಯುತ್ತವೆ. ಇದೆಲ್ಲವೂ ಮಹಿಮೆಯಾಗಿದೆ. ಬಾಕಿ ತುಪ್ಪ ಹಾಲಿನ ನದಿಯು ಇರುತ್ತದೆಯೇ? ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಇದು ನೀವು ಮಕ್ಕಳಿಗೆ ತಿಳಿದಿದೆ. ಬಲೆ ಅಜ್ಮೀರದಲ್ಲಿ ಮಾದರಿ ಇದೆ, ಆದರೆ ಯಾರಿಗೂ ಸಹ ತಿಳಿದಿಲ್ಲ. ನೀವು ಯಾರಿಗಾದರೂ ತಿಳಿಸಿದರೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ಬಾಕಿ ಈ ರಾಸ ವಿಲಾಸ ಆಟವಾಗಿದೆ. ಹೇಗೆ ತಂದೆಯ ಬಳಿ ಆದಿ ಮಧ್ಯ ಅಂತ್ಯ ಜ್ಞಾನವಿದ್ದಾಗ ನೀವು ಮಕ್ಕಳ ಬುದ್ಧಿಯಲ್ಲೂ ಸಹ ಇರಬೇಕು. ತಂದೆಯ ಮಹಿಮೆಯನ್ನು ಸರಿಯಾಗಿ ತಿಳಿಸಿಕೊಡಬೇಕು. ಏಕೆಂದರೆ ಅವರ ಮಹಿಮೆ ಅಪ್ರಮಪಾರವಾಗಿದೆ. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದ ಪಾತ್ರ ಸಿಕ್ಕಿದೆ. ಪೋಪ್ಪನದೂ ಸಹ ಡ್ರಾಮಾದನುಸಾರ ಪಾತ್ರವಿದ್ದರೆ ಸಿಗುತ್ತದೆ.
ಒಂದು ವೇಳೆ ಬೇರೆ ಇದ್ದರೆ ಮುಂದೆ ಹೋಗುತ್ತಾ ನೋಡುತ್ತಾರೆ. ವಿಷ್ಣುವಿನ ಸಾಕ್ಷಾತ್ಕಾರ ಕೆಲವರಿಗೆ ಆಗಿತ್ತು, ಅಲ್ಲಿ ಪ್ರತ್ಯಕ್ಷವಾಗಿ ಹೋಗುತ್ತೀರಿ, ನಂತರ ಸಾಕ್ಷಾತ್ಕಾರವಾಗುವುದು ಸಮಾಪ್ತಿ ಆಗುತ್ತದೆ. ಸತ್ಯ ತ್ರೇತಾಯುಗದಲ್ಲಿ ಸಾಕ್ಷಾತ್ಕಾರ ಇರುವುದಿಲ್ಲ, ಭಕ್ತಿಯೂ ಇರುವುದಿಲ್ಲ. ನಂತರ ಭಕ್ತಿ ಮಾರ್ಗದಿಂದ ಈ ಎಲ್ಲ ಮಾತುಗಳು ಪ್ರಾರಂಭವಾಗುತ್ತದೆ. ಎಷ್ಟೊಂದು ಒಳ್ಳೊಳ್ಳೆ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ತಿಳಿದುಕೊಂಡು ಅದನ್ನು ಅನ್ಯರಿಗೂ ಸಹ ತಿಳಿಸಬೇಕಾಗಿದೆ. ಸಹೋದರ ಸಹೋದರಿಯರೇ ಬಂದು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವಿರಿ, ಆದರೆ ಆ ಜ್ಞಾನದಿಂದ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿ ಮಹಿಮೆಯನ್ನು ಮರೆ ಮಾಡಿದ್ದಾರೆ ಮತ್ತು ನಿಂದನೆ ಮಾಡಿದ್ದಾರೆ. ನೀವು ಮಕ್ಕಳು ಯಥಾರ್ಥ ಮಹಿಮೆಯನ್ನು ತಿಳಿದುಕೊಂಡಿದ್ದೀರಿ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪ್ರತಿಯೊಬ್ಬರೂ ಪಾತ್ರವನ್ನು ಶ್ರೀಮತದಂತೆ ಮಾಡಬೇಕಾಗಿದೆ. ಸರ್ವರಿಗೂ ಕಲ್ಯಾಣಕಾರಿ ದಯಾಹೃದಯಗಳಾಗಿ ಸೇವೆಯನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ನೆನಪಿನ ಅಭ್ಯಾಸವನ್ನು ಪಕ್ಕ ಮಾಡಿಕೊಳ್ಳಬೇಕು. ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಯಾವುದೇ ಮಿತ್ರ ಸಂಬಂಧಿಗಳ ತಿನ್ನುವ ಕುಡಿಯುವ ಮುಂತಾದ ನೆನಪು ಬರಬಾರದು, ಅದರ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳಬೇಕಾಗಿದೆ. ನೆನಪಿನ ಚಾರ್ಟನ್ನು ಇಟ್ಟುಕೊಳ್ಳಬೇಕಾಗಿದೆ. ವರದಾನ, ಜ್ಞಾನ ಪೂರ್ಣರಾಗಿ ವ್ಯರ್ಥವನ್ನು ಅರಿತು ಅಳಿಸಿ ಹಾಕುವಂತಹ ಮತ್ತು ಪರಿವರ್ತನೆ ಮಾಡುವಂತಹ ಸ್ವಾಭಾವಿಕ ಯೋಗಿಗಳಾಗಿ ಜ್ಞಾನಪೂರ್ಣರಾಗಿ ವ್ಯರ್ಥವನ್ನು ಅರಿತು ಅಳಿಸಿ ಹಾಕುವಂತಹ ಮತ್ತು ಪರಿವರ್ತನೆ ಮಾಡುವಂತಹ ಸ್ವಾಭಾವಿಕ ಯೋಗಿಗಳಾಗಿ. ವಿವರಣೆ, ಸ್ವಾಭಾವಿಕ ಯೋಗಿಯಾಗಬೇಕಾದರೆ ಮನಸ್ಸು ಮತ್ತು ಬುದ್ಧಿಯನ್ನು ವ್ಯರ್ಥದಿಂದ ಪೂರ್ತಿ ಫ್ರೀಯಾಗಿಟ್ಟುಕೊಳ್ಳಿ. ಅದಕ್ಕಾಗಿ ಜ್ಞಾನಪೂರ್ಣರ ಜೊತೆ ಜೊತೆ ಶಕ್ತಿಶಾಲಿಗಳೂ ಆಗಿ ಬಲೆ ಜ್ಞಾನದ ಆಧಾರದಿಂದ ಅರಿಯುವಿರಿ, ಇದು ತಪ್ಪಾಗಿದೆ, ಇದು ಸರಿಯಾಗಿದೆ, ಇದು ಹೀಗಿದೆ ಎಂದು. ಆದರೆ ಅದನ್ನು ಒಳಗೆ ಸಮಾವೇಶ ಮಾಡಿಕೊಳ್ಳಬೇಡಿ. ಜ್ಞಾನ ಎಂದರೆ ತಿಳುವಳಿಕೆ, ಮತ್ತು ತಿಳುವಳಿಕೆ ಉಳ್ಳವರು ಎಂದು ಯಾರಿಗೆ ಹೇಳಲಾಗುವುದು? ಯಾರಿಗೆ ಅರಿತುಕೊಳ್ಳುವುದು, ಅಳಿಸಿ ಹಾಕುವುದು ಮತ್ತು ಪರಿವರ್ತನೆ ಮಾಡಿಕೊಳ್ಳುವುದು ಸಹ ಬರುವುದೋ ಅವರಿಗೆ ಹೇಳಲಾಗುತ್ತದೆ. ಆದ್ದರಿಂದ ಯಾವಾಗ ವ್ಯರ್ಥ ವೃತ್ತಿ ವ್ಯರ್ಥ ವೈಬ್ರೇಷನ್ ಸ್ವಾಹ ಮಾಡುವಿರೋ ಆಗ ಹೇಳಲಾಗುವುದು ಸ್ವಾಭಾವಿಕ ಯೋಗಿ. ಸ್ಲೋಗನ್, ವ್ಯರ್ಥದಿಂದ ಅಜಾಗರೂಕರಾಗಿದೆ ಆದರೆ ಮರ್ಯಾದೆಗಳಿಂದ ಅಲ್ಲ. ವ್ಯರ್ಥದಿಂದ ಅಜಾಗರೂಕರಾಗಿದೆ ಆದರೆ ಮರ್ಯಾದೆಗಳಿಂದ ಅಲ್ಲ. ಓಂ ಶಾಂತಿ.